ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರಾವರ್ಕಾಡಿ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಖ್ಯಾತ ವಾಸ್ತು ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಶ್ರೀ ಡಾಕ್ಟರ್ ಭಗವಾನ್ ವಿಷ್ಣು ದತ್ತ ಗುರೂಜಿ ಅವರಿದ್ದಾರೆ ಸ್ವಾಗತಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮಗೆ ರಾಶಿ ಭವಿಷ್ಯದ ಬಗ್ಗೆ ರಾಶಿಯ ಫಲಾನುಫಲಗಳ ಬಗ್ಗೆ ಪ್ರತಿಯೊಂದನ್ನು ತಿಳಿಸಿಕೊಡ್ಲಿಕ್ಕೆ ಇವತ್ತು ಗುರೂಜಿ ನಮ್ಮ ಜೊತೆಗಿದ್ದಾರೆ ಮೊದಲಾಗಿ ಪಿತೃಪಕ್ಷದ ಬಗ್ಗೆ ಅವರ ಹತ್ರ ಕೇಳೋಣ ಗುರುಜಿಯವರ ಈ ಪಿತೃಪಕ್ಷ ಅಂದ್ರೆ ಏನು ಈ ಯಾವ ತರ ನಡೆಯುತ್ತೆ ಇದು ಯಾವ ಯಾವ ಟೈಮಲ್ಲಿ ನಡೆಯುತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಓಂ ಗಂ ಗಣಪತಯೇ ನಮಹಂ ಐಂ ಮಹಾ ಸರಸ್ವತ್ಯ ನಮಃ ಶ್ರೀ ಗುರುಭ್ಯೋ ನಮಃ ಓಂ ಐಂ ರೀಂ ಶ್ರೀ ಶ್ರೀ ಮಾತ್ರೇ ನಮಃ ಸ್ವಸ್ತಿ ಸ್ತ್ರೀ ಹೇರಂಬನಿಗೆ ವಂದಿಸ್ತಾ ಆರಂಭ ಮಾಡೋದಾದರೆ ಪ್ರಾರಂಭದ ಪೂಜೆಯನ್ನು ನಾವು ಮೊಟ್ಟ ಮೊದಲಿಗೆ ಗಣಪತಿಯನ್ನ ಸ್ಮರಣೆ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ ವೇದ ವ್ಯಾಸ ವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನೀವು ಸಣ್ಣದಾಗಿ ಒಂದು ಅಂಗಡಿ ತೆರೆದ್ರು ಒಂದು ಪೆಟ್ಟಿ ಶಾಪ್ ಮಾಡಿದ್ರು ದೊಡ್ಡದಾಗಿರ್ತಕ್ಕಂಥ ನೀವು ಬಿಸ್ನೆಸ್ ಸೆಂಟರ್ ಮಾಡಿದ್ರು ಕೂಡ ಗಣಪತಿ ಪೂಜೆ ಮಾಡೋ ಮುಖಾಂತರ ನಾವು ಪ್ರಾರಂಭಿಸ್ತೇವೆ ಅದೇ ರೀತಿಯೇ ಈ ಪಿತೃಪಕ್ಷ ಅಂತ ಇದೆಯಲ್ಲ ಯಾಕೋ ಗುರುಗಳೇ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿಲ್ಲ ಬಟ್ ವಿದ್ಯಾವಂತ ಆಗಿದ್ದಾನೆ ಬುದ್ಧಿವಂತನಾಗ್ಲಿಲ್ಲ ಅಥವಾ ಮದುವೆನೇ ಆಗ್ತಿಲ್ಲ ಮದುವೆ ಆಗಿ ಆರು ವರ್ಷ ಆಯ್ತು ಗುರುಗಳೇ ಇನ್ನು ಸಂತಾನವಾಗಲಿಲ್ಲ ಇದೆಲ್ಲ ಪ್ರಶ್ನೆಗಳು ಬರ್ತಿರತ್ತೆ ಕೆಲವರು ಹೇಳ್ತಿರ್ತಾರೆ ಇಲ್ಲ ಗುರುಗಳೇ ನಾನು ಕುಕ್ಕೆಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಡು ಬಂದೆ ಕಾಳಸ್ಥಿಗೆ ಹೋಗಿದ್ದೆ ಸರ್ಪ ದೋಷವನ್ನು ಕ್ಲಿಯರ್ ಮಾಡಿಕೊಂಡೆ ಇನ್ನು ಕುಜದೋಷ ಅಂತಂದ್ರು ಕುಜದೋಷವೂ ಕೂಡ ಮಾಡಿದ್ವಿ ಹೆಣ್ಣು ಮಗುವಿಗೆ ಏನೋ ಹೇಳಿದರು ಕುಂಭ ವಿವಾಹ ಅಂತೇಳಿ ಆ ಕುಂಭ ವಿವಾಹವನ್ನು ಕೂಡ ಮಾಡಿದ್ವಿ ಗಂಡ ಮಗುವಿಗೆ ನೀವು ಹೇಳಿದ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಕದಲಿ ವಿವಾಹ ಇವೆಲ್ಲ ಮಾಡ್ತಾ ಬಂದ್ವಿ ಆದರೂ ಕೂಡ ಮಕ್ಕಳಾಗಲಿಲ್ಲ ಅಂತಕ್ಕಂಥವರಿಗೆ ಅತ್ಯಂತ ಪರ್ವ ಕಾಲ ಅತ್ಯಂತ ಶುಭ ಕಾಲ ಒಂದು ಬರುತ್ತೆ ರೀ ಅದು ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಅದೇನೆ ವಿಶೇಷವಾಗಿರ್ತಕ್ಕಂತಹ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಹದಿನೈದು ದಿನಗಳ ಕಾಲ ಪಿತೃದೇವತೆಗಳು ನಿಮ್ಮನ್ನ ಒಮ್ಮೆ ಒಮ್ಮೆ ನೋಡಲಿಕ್ಕೆ ಬರ್ತಾರೆ ಪಿತೃದೇವತೆಗಳ ಆಶೀರ್ವಾದ ನೀವು ವರ್ಷ ಪೂರ್ತಿ ಎಲ್ಲಾದರೂ ಒಂದು ಕಡೆ ಜಾಬ್ ಮಾಡಿ ಕೆಲಸ ಮಾಡಿದರೆ ವರ್ಷಕ್ಕೊಂದು ಸಾರಿ ಎಲ್ಲಾದರೂ ಒಂದು ಹತ್ತು ದಿವಸವೋ ಒಂದು ಐದು ದಿವಸವೋ ಈ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೊರಗಡೆ ಹೋಗ್ತಿರಲ್ಲ ಪಿಕ್ನಿಕ್ ಹೋಗೋದು ಅಥವಾ ಯಾತ್ರಾ ಸ್ಥಳ ಹೋಗೋದು ಒಂದು ರೀತಿ ಖುಷಿಯಾಗಿ ನೀವು ನೀವು ಹೊರಡ್ತೀರಲ್ವ ಅದೇ ರೀತಿಯಾಗಿಯೇ ಪಿತೃದೇವತೆಗಳು ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಬರ್ತಾರೆ ತೃಪ್ತಿ ಪಡಿಸ್ಲಿಕ್ಕೆ ಬರ್ತಾರೆ ನೀವು ಏನೇನೋ ಮಾಡಿರ್ಬೋದು ಏನೇನೋ ಕೇಳಿರ್ಬೋದು ಆದರೆ ಈ ಪಿತೃಪಕ್ಷ ಅಂತ ಬರುತ್ತಲ್ಲ ಖಂಡಿತ ಹೇಳ್ತೇನೆ ಒಮ್ಮೆ ನೀವು ನೋಟ್ ಮಾಡ್ಕೊಳ್ಳಿ ಯಾರ ಸಮಸ್ಯೆ ಇದಿರೋ ಅವರು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಏನೇನೋ ಹೇಳಿ ಕಾಮೆಂಟ್ ಮಾಡೋರಿಗಲ್ಲ ಅಥವಾ ಏನು ಉಪದ್ರವ ಮಾಡ್ತಕ್ಕಂಥಲ್ಲ ಅಥವಾ ಆಸ್ತಿಕರೋ ನಾಸ್ತಿಕರೋ ಅವರು ಒಮ್ಮೆ ಒಮ್ಮೆ ಗಮನಿಸಿ ನಿಮ್ಮದಾಗಿರ್ತಕ್ಕಂತಹ ಜೀವನದಲ್ಲಿ ಚೈತನ್ಯವನ್ನ ನವಚೈತನ್ಯವನ್ನ ಪಡ್ಕೊಳ್ಳಲೇಬೇಕು ಅಂತದ್ದು ಅಥವಾ ನಾನು ಸಾಧನೆ ಮಾಡಲೇಬೇಕು ಅಂತಕ್ಕಂಥವ್ರು ಮಾತ್ರ ಇದನ್ನ ನೋಡ್ಲೇಬೇಕು ಪಿತೃದೇವತೆಗಳ ಆಶೀರ್ವಾದವನ್ನ ಪಡೆದುಕೊಳ್ಳಲೇಬೇಕು ಪಿತೃಪಕ್ಷ ಯಾಕೆ ಮಾಡಬೇಕು ತುಂಬಾ ಪ್ರಶ್ನೆಗಳೇ ಮಾಡ್ತಾರೆ ತುಂಬಾ ಜನ ಯಾವ ಯಾವ ರೀತಿ ಅಂತಂದ್ರೆ ಅಲ್ಲ ಗುರುಗಳೇ ಇಲ್ಲಿ ನಮ್ಮ ಅಮ್ಮ ಅಡಿಗೆ ಮನೆಯಿಂದ ನನ್ನ ರೂಮಿನ ಕೋಣೆಗೇ ಅಲ್ಲಿ ಅನ್ನ ಕೊಟ್ಟರೆ ಬರೋದಿಲ್ಲ ನಾನೇ ಹೋಗಿ ತಟ್ಟೆಯಲ್ಲಿ ಈಸ್ಕೋಬೇಕು ಇನ್ನೆಲ್ಲೋ ಇರತಕ್ಕಂತಹ ಪಿತೃದೇವತೆಗಳಿಗೆ ಇಲ್ಲಿ ಪಿಂಡ ಇಟ್ಬಿಟ್ರೆ ಅವ್ರಿಗೆ ತಲುಪುತ್ತಾ ಇವೆಲ್ಲ ಪ್ರಶ್ನೆಗಳು ಬರುತ್ತೆ ಎಷ್ಟಾದರೂ ಬರಲಿ ನಿಮ್ಮ ಪ್ರಶ್ನೆಗಳು ನಾನು ಅದಕ್ಕೆ ನಿಮಗೆ ವೈಜ್ಞಾನಿಕವಾಗಿಯೂ ಕೂಡ ಹಾಗೆಯೇ ಆಧ್ಯಾತ್ಮಗಳು ಉತ್ತರವನ್ನು ಕೊಡಬಲ್ಲೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಆದರೆ ಮುಖ್ಯವಾಗಿರ್ತಕ್ಕಂಥ ವಿಷಯದ ಕಡೆ ನಾನು ಬರೋದೇ ಆದರೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಪಿತೃಪಕ್ಷ ಮಹಾಲಯ ಈ ಪಿತೃಪಕ್ಷಗಳು ಹದಿನೈದು ದಿನಗಳ ಕಾಲ ಏನಿದೆಯೋ ಬಹುಶಃ ನಿಮ್ಮ ತಂದೆನೋ ನಿಮ್ಮ ತಾತನೋ ನಿಮ್ಮ ತಾಯೇನೋ ಯಾರು ಹೋಗಿರ್ತಾರೆ ಬಹುಶಃ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರ ಅಥವಾ ಎರಡು ಸಾವಿರದ ಒಂದು ಎರಡು ಸಾವಿರದ ಹತ್ತು ಈ ಇಸವಿಗಳೆಲ್ಲ ಏನು ಇರುತ್ತೆ ನಿಮಗೆ ಅವತ್ತು ಏನು ಆ ಡೇಟ್ ಇರುತ್ತೆ ಒಂದು ತಿಥಿ ಇರುತ್ತೆ ಆ ತಿಥಿ ಈ ಹದಿನೈದಲ್ಲಿ ಬರುತ್ತಲ್ಲ ಅವತ್ತು ಆಚರಣೆ ಮಾಡೋದು ಬಹಳ ಸೂಕ್ತವಾಗಿರುತ್ತೆ ಕರೆಕ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಕೂಡ ಇನ್ನು ಪಿತಾ ಪಿತಾಮಹ ಪ್ರಪಿತಾಮಹ ಅಂತ ಹೇಳ್ತಕ್ಕಂಥದ್ದು ವಸು ರುದ್ರ ಆದಿತ್ಯ ಅಂತ ಹೇಳ್ತಕ್ಕಂಥದ್ದು ವಸು ಅಂತಕ್ಕಂತಹದ್ದು ತಂದೆಗೆ ಇನ್ನ ರುದ್ರ ಅಂತಕ್ಕಂತಹದ್ದು ತಾತನಿಗೆ ಇನ್ನ ಆದಿತ್ಯ ಅಂತಕ್ಕಂಥದ್ದು ಮುತ್ತಾತನ ರೂಪ ಇವು ಇವೆಲ್ಲವೂ ಕೂಡ ಅವರಿಗೆ ನೀವು ಕೊಡ್ತಕ್ಕಂತಹದ್ದು ಏನಾದರೂ ಈ ತಿಲತರ್ಪಣಾದಿಗಳಿದೆಯಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ಯಾಕೆಂತಂದ್ರೆ ಮತ್ತೆ ಸುತ್ತು ಬಳಸಿ ಮಾತಾಡ್ತಕ್ಕಂಥದ್ದು ಅಲ್ವೇ ಅಲ್ಲ ಪಿತೃಪಕ್ಷ ಯಾರು ಯಾರು ದೊಡ್ಡ ಮಟ್ಟದ ಸಮಸ್ಯೆಲ್ಲಿದ್ದೀರಿ ಸಮಸ್ಯೆ ಅಂತಂದ್ರೆ ಮಕ್ಕಳು ವಿದ್ಯಾವಂತರೇ ಆಗಲಿಲ್ಲ ಒಂದನೇದು ಎರಡನೇದು ಆ ಮಕ್ಕಳಿಗೆ ಕೆಲಸವೇ ಸಿಗ್ತಾ ಇಲ್ಲ ಏನೇ ಪ್ರಯತ್ನ ಪಟ್ರು ಕೂಡ ಕೆಲಸ ಸಿಗ್ತಾ ಇಲ್ಲ ಅಂತವ್ರು ಕೂಡ ಮತ್ತೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ಕೂಡ ದಾಟಿ ಬಿಟ್ಟಿದೆ ಇನ್ನೂ ಕೂಡ ಮದುವೆ ಆಗ್ತಿಲ್ಲ ಮದುವೆ ಆಗ್ರತಕ್ಕಂಥವ್ರೆ ಸಂತಾನವಾಗ್ತಿಲ್ಲ ಇವರು ಚೆನ್ನಾಗಿ ಕೆಳಸ್ಕೊಳ್ಬೇಕಾಗಿರ್ತಕ್ಕಂತಹದ್ದು ವರ್ಷದಲ್ಲಿ ವರ್ಷಕ್ಕೆ ಒಂದು ಬಾರಿ ಬರ್ತಕ್ಕಂತಹ ಈ ಪಿತೃಪಕ್ಷವನ್ನು ನೀವೇನಾದರೂ ಆಚರಣೆ ಮಾಡಿದ್ದೆ ಆದರೆ ಖಂಡಿತ ಮತ್ತೊಂದು ವರ್ಷಕ್ಕೆ ಈಗ ನಾನು ಹೇಳ್ತೀನಲ್ಲ ಈ ವರ್ಷ ಯಾರಿದನ್ನು ನೋಡಿ ಆಚರಣೆ ಮಾಡ್ತಾರೋ ಮತ್ತೊಂದು ವರ್ಷ ತೋರ್ಸಿ ನೋಡ್ರ ನಿಮ್ ಸಮಸ್ಯೆ ಆ ಸಮಸ್ಯೆಯಿಂದ ಆಚೆ ಬಂದಿರ್ತೀರಿ ನೀವು ಈ ಪಿತೃ ಪಕ್ಷವನ್ನ ಮಾಡೋದೇ ಆದ ಪಕ್ಷದಲ್ಲಿ ತುಂಬಾ ಶಕ್ತಿ ಇರ್ತಕ್ಕಂಥವ್ರು ಅದನ್ನ ನದಿ ತೀರದಲ್ಲಿ ಹೋಗಿ ಮಾಡ್ತಕ್ಕಂತಹದ್ದು ತುಂಬ ಕರೆಕ್ಟಾಗಿರುತ್ತೆ ನದಿ ತೀರದಲ್ಲಿ ಸ್ನಾನಾದಿಗಳನ್ನು ಮಾಡೋ ಮುಖಾಂತರ ಅಲ್ಲಿ ನಿಮ್ಗೆ ಒಬ್ಬರನ್ನ ಹಿಡ್ಕೊಂಡು ಪುರೋಹಿತರನ್ನು ಹಿಡ್ಕೊಂಡು ಪೂಜೆ ಮಾಡಿಸ್ತಕ್ಕಂತಹ ವಿಧಿವಿಧಾನಗಳು ಏನು ಬರುತ್ತೋ ಅದು ಪಿತೃಪಕ್ಷಕ್ಕೆ ಸಂಬಂಧಪಡ್ತಕ್ಕಂಥದ್ದು ಇಲ್ಲಿ ಪುರೋಹಿತನೇ ಯಾಕೆ ಬೇಕು ಅಂತಂದರೆ ಅವನಿಗೆ ಅದರಲ್ಲಿ ಗೊತ್ತಿರುತ್ತೆ ಆ ಸಬ್ಜೆಕ್ಟ್ ಆಗಾಗ ಅವ್ನು ಬೇಕೇ ಬೇಕು ಯಾವುದೋ ಒಂದು ಕ್ಯಾಮರಾ ನನ್ನ ನೋಡ್ತಿರ್ಬೇಕಾದ್ರೆ ಅದೇನಾದರೂ ಕೆಟ್ಟು ಹೋದರೆ ಕೈ ರೆಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ಪ್ರತಿ ವಸ್ತು ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಗುರು ಅಂತಿರ್ತಾನೆ ಹಾಗೇನೇ ಇಲ್ಲಿ ಕೂಡ ಪಿತೃಪಕ್ಷಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಪಿತೃ ದೇವತೆಗಳಿಗೂ ನೀವು ಕೂಡ ಕನೆಕ್ಟ್ ಮಾಡಲಿಕ್ಕೆ ಇಲ್ಲಿ ಒಬ್ಬ ಬೇಕಾಗ್ತಾನೆ ಅಂತಹದ್ದನ್ನು ಆ ಪಿಂಡ ಪ್ರದಾನವನ್ನು ಮಾಡತಕ್ಕಂತಹ ವಿಧಾನಗಳು ಯಾವ ರೀತಿ ಇರುತ್ತೋ ಆ ಪದ್ಧತಿ ಪ್ರಕಾರ ನೀವು ಮಾಡಲೇಬೇಕಾಗತ್ತೆ ಅಂತಹ ಪಿತೃಪಕ್ಷದಲ್ಲಿ ಬಹುಶಃ ಗುರುಗಳ ನಮಗೆ ಡೇಟ್ ಗೊತ್ತಿಲ್ಲ ನಮ್ಮ ತಂದೆ ಸತ್ತು ಹೋಗಿ ಹತ್ತು ವರ್ಷ ಆಯಿತು ಅಥವಾ ನಮ್ಮ ತಾಯಿನ ಕಳ್ಕೊಂಡು ಐದು ವರ್ಷ ಆಯಿತು ನಮಗೆ ಬಹುಶಃ ಡೇಟ್ ಮರೆತು ಬಿಟ್ಟಿದ್ದೀವಿ ಏನು ಮಾಡೋದು ಅನ್ನೋದಾದರೆ ಅಂಥವರಿಗೆ ಈ ವಿಡಿಯೋ ತುಂಬ ಅತ್ಯಂತ ಉಪಯುಕ್ತವಾಗ್ತಕ್ಕಂತಹದ್ದು ಅಂತಂದರೆ ಅಮಾವಾಸ್ಯೆ ದಿವಸ ಯಾವಾಗ ಈ ಅಮಾವಾಸ್ಯೆಯಲ್ಲಿ ಅಭಿಜುನ್ ಲಗ್ನ ಹನ್ನೆರಡು ಗಂಟೆಗೆ ಈ ಹನ್ನೆರಡರಿಂದ ಒಂದು ಗಂಟೆ ಆ ಪರ್ವ ಕಾಲದಲ್ಲಿ ನೀವೇನು ಮಾಡ್ತೀರೋ ಬಹಳ ಶ್ರೇಷ್ಠವಾಗ್ತಕ್ಕಂಥದ್ದು ಆವಾಗ ಆಕ್ಟಿವ್ ಆಗ್ತಕ್ಕಂತಹದ್ದು ಅದೆಲ್ಲವೂ ಕೂಡ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಪಿತೃದೇವತೆಗಳಿಗೆ ನೀವು ತರ್ಪಣವನ್ನು ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ಹೇಗೆ ಬರ್ತಾ ಇತ್ತು ಮೊದಲಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಾದರೂ ಕೂಡ ಮಾಡಿ ಉತ್ತಮ ಅಥವಾ ಗೊತ್ತಿಲ್ಲ ನಾವು ಮಾಡಲೇಬೇಕು ಈಗ ನೀವು ಹೇಳ್ತಾ ಇದ್ದೀರಿ ನಮ್ಮ ಮಗಳಿಗೆ ಸಂಬಂಧಪಟ್ಟಾಗ ಮದುವೆ ಆಗಬೇಕು ಅಥವಾ ನನ್ನ ಮಗನ ವಿದ್ಯಾಭ್ಯಾಸ ಚೆನ್ನಾಗ್ ಆಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಇದೆಲ್ಲದಕ್ಕೂ ಕೂಡ ತೊಡಕು ತೊಂದರೆ ಬರ್ತಾ ಇದೆ ಅನ್ನೋದಾದರೆ ಈ ಪಿತೃಪಕ್ಷವನ್ನು ನೀವು ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತಕ್ಕಂತಹದ್ದು ನಾವು ಯಾವುದೇ ಪೂಜೆ ಮಾಡಿರ್ತೀವಿ ಅನೇಕ ತರಹದ ಯಜ್ಞ ಮಾಡಿದ್ದೀವಿ ಆದರೂ ಕೂಡ ಸಾಲವು ಆಗಲಿಲ್ಲ ಒಂದು ಮನೆ ಆ ಮನೆ ಅಂತ ಆದಮೇಲೆ ನೀವು ಎಲೆಕ್ಟ್ರಿಕ್ ಬಿಲ್ ಕಟ್ತೀರಿ ವಾಟ್ರ್ ಬಿಲ್ ಪೇ ಮಾಡ್ತೀರಿ ಕೇಬಲ್ ಬಿಲ್ ಪೇ ಮಾಡ್ತೀರಿ ಅರೆ ನಾನು ವಾಟರ್ ಬಿಲ್ ಪೇ ಮಾಡಿದ ಕೂಡಲೇ ಅಥವಾ ಕರೆಂಟ್ ಬಿಲ್ ಪೇ ಮಾಡಿದ ಕೂಡಲೇ ಎಲ್ಲವೂ ಸರಿ ಹೋಗ್ಬೇಕಂತಿಲ್ಲ ಇನ್ನೂ ಕೂಡ ಮನೆ ಕಂದಾಯ ಕಟ್ಟಿಲ್ವಲ್ಲ ಬೇಕಾದಷ್ಟು ಬೇಗಲಿದೆ ಅದೇ ನೀವು ಗಣಪತಿ ಪೂಜೆ ಮಾಡಿದ್ದು ಅಥವಾ ಕಾಳಾಸ್ತಿಗೆ ಹೋಗಿದ್ದು ಮತ್ತೊಂದು ಮಾಡಿದ್ದು ಇವೆಲ್ಲವೂ ಕೂಡ ಈ ಸುತ್ತೋಲಲ್ಲಿ ಬರ್ತಕ್ಕಂತಹದ್ದು ಆದರೆ ಪಿತೃದೇವತೆಗಳ ಆಶೀರ್ವಾದ ಇದೆಯಲ್ಲ ಬಹಳ ಮುಖ್ಯವಾಗಿರತಕ್ಕಂಥದ್ದು ಅವರು ಮಾಡಿರ್ತಕ್ಕಂತಹ ಪಾಪ ಪುಣ್ಯದಲ್ಲೂ ಕೂಡ ನಿಮಗೆ ಸಮಪಾಲಿರ್ತಕ್ಕಂತಹದ್ದು ಯಾವ ರೀತಿ ಅವರ ಆಸ್ತಿಯಲ್ಲಿ ನಿಮಗೆ ಭಾಗಗಳಿದೆಯೋ ಅವರ ಪಾಪ ಪುಣ್ಯದಲ್ಲೂ ಕೂಡ ನಿಮಗೆ ಭಾಗ ಇರುತ್ತೆ ಕಣ್ರಿ ಹಾಗಾಗಿ ಅವರನ್ನ ಮೊದಲು ತೃಪ್ತಿಪಡಿಸಿ ಆನಂತರ ನೀವು ಸಂತೃಪ್ತರಾಗಿರುತ್ತೀರಿ ಅಂತ ಸಂತೃಪ್ತ ಜೀವನವನ್ನ ಮಾಡಬೇಕಾದ್ರೆ ಪಿತೃದೇವತೆಗಳಿಗೆ ಈ ಪಿತೃಪಕ್ಷ ಇಪ್ಪತ್ತೈದನೇ ತಾರೀಕು ಅಮಾವಾಸ್ಯ ಇದೆಯಲ್ಲ ಆ ಅಮಾವಾಸ್ಯ ದಿವಸ ನೀವೇನಾದರೂ ಕೂಡ ಈ ಪಿತೃಪಕ್ಷಿಯನ್ನು ನಿಮ್ಮ ಶಕ್ತಿಯಾನುಸಾರ ಏನು ಅಂತಂದರೆ ಎರಡು ಸಂಸ್ಕಾರ ಕರೆಕ್ಟ್ ಅವನ ಕಲಿಸ್ಬೇಕಂತೆ ಏನು ಅಂತಂದರೆ ಮಕ್ಕಳಿಗೆ ಕಲಿಸುವಂಥದ್ದು ಈ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ ಬೀರೋದು ಯಾವ ರೀತಿ ಅಂತಕ್ಕಂಥದ್ದು ಒಂದನೇದು ಎರಡನೇದು ನಮ್ಮ ಹಿರಿಯರಿಗೆ ಎಳ್ಳು ದರ್ಬೆಯನ್ನು ಹೇಗೆ ಬಿಡಬೇಕು ಅಂತಕ್ಕಂಥದ್ದು ಈ ಸಂಪ್ರದಾಯವನ್ನು ಕಲಿಸ್ಕೊಟ್ರೆ ಖಂಡಿತ ಅವನು ಯಾವಾಗಲೂ ಕೂಡ ವೃದ್ಧಿಯನ್ನು ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಅವನ ಜೀವನದಲ್ಲಿ ಕಾಣ್ತಾನೆ ಹಾಗಾಗಿ ನಿಮ್ಮ ಮಕ್ಕಳು ಅದನ್ನು ಕಾಣಬೇಕಾದರೆ ಎಲ್ಲರಲ್ಲೂ ಕೂಡ ಪ್ರಗತಿಯನ್ನು ಕಾಣಬೇಕಾದರೆ ಈ ಪಿತೃಪಕ್ಷದ ಅಮಾವಾಸ್ಯೆಯಲ್ಲಿ ತರ್ಪಣಾದಿಗಳನ್ನು ಮಾಡತಕ್ಕಂತಹದ್ದು ನೀವು ಅವತ್ತು ದಾನವನ್ನು ಶಾಖಾಹಾರವನ್ನು ಅಂದರೆ ಈ ತರಕಾರಿಗಳು ಹಣ್ಣು ಅಕ್ಕಿ ಇವೆಲ್ಲ ಇವೆಲ್ಲವೂ ಕೂಡ ದಾನ ಮಾಡ್ತಕ್ಕಂತಹ ಪದ್ಧತಿ ಕೂಡ ಇದರಲ್ಲಿ ಉಂಟು ಹಾಗಾಗಿ ಪಿತೃಪಕ್ಷವನ್ನು ಮರೆಯದೆ ಇನ್ನು ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳಿ ಮಾಡ್ತಕ್ಕಂಥದ್ದು ತೀರಾ ದೊಡ್ಡ ಮಟ್ಟದಾಗುವಂಥದ್ದು ಅದಕ್ಕಾಗಿ ನಿಮಗೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಮಾಡೋದಾದರೆ ಮನೆಯಲ್ಲೂ ಕೂಡ ನೀವು ಮಾಡ್ತಕ್ಕಂತಹದ್ದು ಎಳ್ಳು ಮತ್ತು ದರ್ಬೆಯನ್ನು ಹಿಡ್ಕೊಳ್ತಾ ಅವರ ಹೆಸರನ್ನು ಹೇಳಿ ತರ್ಪಣ ಮಾಡ್ತಕ್ಕಂಥ ಅಥವಾ ಯಾರಾದರೂ ಒಬ್ಬರನ್ನ ಕರೆಸ್ಕೊಂಡು ಗೊತ್ತಿರ್ತಕ್ಕಂಥವ್ರನ್ನ ಆ ತರ್ಪಣ ಅವತ್ತು ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು ಯಾಕೆ ಅಂತಂದರೆ ಅವರು ಯಾವುದೋ ರೂಪದಲ್ಲಿರ್ತಾರೆ ಉದಾಹರಣೆಗೆ ನಿಮ್ಮ ಮಗ ಎಲ್ಲೋ ಒಂದು ಕಡೆ ಯು ಎಸ್ ಎಲ್ಲಿ ಓದ್ತಿದ್ದಾನೆ ಅಮೇರಿಕಾದಲ್ಲಿ ಅವನಿಗೆ ಓದ್ತಿರ್ಬೇಕಾದ್ರೆ ಅವನಿಗೆ ಹಣ ಬೇಕು ನೀವು ಇಲ್ಲಿ ಹಾಕ್ತಕ್ಕಂಥ ಹಣ ಅವನಿಗೆ ಸೇರುತ್ತಾ ಸೇರುತ್ತೆ ಯಾವ ರೀತಿಯಾಗಿ ಸೇರುತ್ತೆ ನೀವು ಕೊಟ್ಟ ಹಣವೇ ಸೇರೋದಿಲ್ಲ ಅವನಿಗೆ ಅಲ್ಲಿ ಡಾಲರ ಕನ್ವರ್ಟ್ ಆಗುತ್ತೆ ಯಾವಾಗ ಡಾಲರ ಕನ್ವರ್ಟ್ ಆಗುತ್ತೋ ಇಲ್ಲೂ ಕೂಡ ಹಾಗೇನೆ ಪಿತೃಗಳು ಯಾವ ರೂಪದಲ್ಲಿ ಯಾವ ರೂಪದವರು ಇರ್ತಾರೋ ಆ ರೂಪದಲ್ಲಿ ಅವ್ರಿಗೆ ಅವಶ್ಯಕತೆ ಇರುತ್ತೋ ಆ ಅವಶ್ಯಕತೆಯಾಗಿ ಮಾರ್ಪಡ್ತಕ್ಕಂತಹದ್ದು ನೀವು ಕೊಡ್ತಕ್ಕಂಥ ಈ ತರಕಾರಿಗಳಿಂದ ನೀವು ಕೊಡ್ತಕ್ಕಂತಹ ತರ್ಪಣದಿಂದ ನೀವು ಕೊಡ್ತಕ್ಕಂತಹ ದಾನದಿಂದ ಅವರು ತೃಪ್ತರಾಗ್ತಾರೆ ಹಬ್ಬ ಈಗಲಾದರೂ ಕೂಡ ನನ್ನ ಮಗಳು ತಿಳ್ಕೊಂಡು ನನಗೆ ತರ್ಪಣ ಬಿಟ್ಟು ತುಂಬ ಸಂತೃಪ್ತರಾಗ್ತಾರೆ ಅವರ ಆಶೀರ್ವಾದ ನಿಮಗಿರ್ತಕ್ಕಂಥದ್ದು ಯಾವಾಗಲೂ ಅಷ್ಟೇ ಹಿರಿಯರಿಗೆ ನಮ್ಮ ತಂದೆ ತಾತ ಮುತ್ತಾತ ನಮ್ಮ ಕುಟುಂಬಕ್ಕೆ ಮೋಕ್ಷವನ್ನು ದಯಪಾಲಿಸು ನಮಗೆ ಅವರ ಆಶೀರ್ವಾದ ಸಿಗಬೇಕು ಅಂತ ಹೇಳಿ ಮಾಡ್ತಕ್ಕಂತಹ ಅತ್ಯಂತ ಪರ್ವಕಾಲ ಪಿತೃದೇವತೆಗಳು ವರ್ಷ ಪೂರ್ತಿ ಎಲ್ಲೆಲ್ಲಿರ್ತಾರೋ ಆದರೆ ಈ ಭೂಲೋಕಕ್ಕೆ ಈ ಹದಿನೈದು ದಿನಗಳ ಕಾಲ ಬರ್ತಾರಂತೆ ನಮ್ಮ ಕುಟುಂಬದವರೆಲ್ಲ ಕೂಡ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗ್ಲಿಕ್ಕೆ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಾಗ ನೀವು ಮಾಡ್ತಾ ಇರ್ತಕ್ಕಂತಹ ಆ ತಿಥಿ ಇದೆಯಲ್ಲ ಆ ಇದೆಯಲ್ಲ ಶ್ರಾದ್ದ ಅಂತಂದರೆ ತುಂಬ ಶ್ರದ್ಧೆಯಿಂದ ಮಾಡ್ತಕ್ಕಂತಹದ್ದು ಅದು ಶ್ರಾದ್ದ ಏನು ಶ್ರದ್ಧೆಯಿಂದ ಮಾಡ್ತಕ್ಕಂತಹದ್ದು ಅವರನ್ನು ಸ್ಮರಣೆ ಮಾಡ್ತಕ್ಕಂತಹದ್ದು ಯಾವಾಗ ಅವರನ್ನು ತುಂಬ ನೀವು ಸ್ಮರಣೆ ಮಾಡ್ತೀರೋ ಆವಾಗ ಅವರು ಅತೃಪ್ತ ಭಾವನೆಯಲ್ಲಿದ್ದರೂ ಕೂಡ ಸಂತೃಪ್ತರಾಗೋ ಮುಖಾಂತರ ನಿಮ್ಮನ್ನು ತೃಪ್ತಿಯಾಗಿ ಇಡಬಲ್ಲರು ಅಂತಹ ಪಿತೃಪಕ್ಷದ ಈ ಮಹಾಲಯ ಅಮಾವಾಸ್ಯೆಯನ್ನ ಬಳಸ್ಕೊಳ್ತಾ ನಿಮ್ಮ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ತಾವು ಕಾಣ್ತೀರಿ ಶುಭಂಭೂಯಾತ್ ಮಂಗಳವಾಗಲಿ ಗುರುಗಳೇ ಇನ್ನೊಂದು ನೀವು ಹೇಳಿದ್ರೆ ಶ್ರಾದ ಮಾಡಬೇಕು ಶ್ರದ್ಧೆಯಿಂದ ಅಂತ ಅಂತೇಳಿ ಬಟ್ ಒಂದೊಂದು ಇದರಲ್ಲಿ ಒಂದೊಂದು ಪಂಗಡದಲ್ಲಿ ಒಂದೊಂದು ರೀತಿಯಾಗಿರತ್ತೆ ಶ್ರದ್ಧಾ ಆಚಾರಗಳು ಅದು ಎಷ್ಟು ದಿನದಲ್ಲಿ ಮಾಡಬೇಕು ಏನು ಮಾಡಬೇಕು ಹೇಗೆ ಮಾಡಿದ್ರೆ ಮೋಕ್ಷ ಸಿಗತ್ತೆ ಅಂತ ಒಳ್ಳೆ ಪ್ರಶ್ನೆ ನಾನು ಆಗಲೇ ಹೇಳಿದೆ ಅವರವರ ಸಂಪ್ರದಾಯಗಳು ಇರೋ ಹಾಗೆ ಮನೆಯಲ್ಲಿ ಹಿರಿಯರಿಂದ ಬರಿತಕ್ಕಂತಹ ರೂಢಿಗತವಾಗಿ ಏನು ಬಂದಿರುತ್ತೋ ಹಾಗೆ ಮಾಡುವಂಥ ಪದ್ಧತಿ ಅದೇ ನಾನು ಹೇಳಿದ್ದು ನಿಮಗೆ ಏನಾದರೂ ಹಾಗಾಗ್ಲಿಲ್ಲ ಅಂತಂದ್ರೆ ತರ್ಪಣ ಬಿಡ್ತಕ್ಕಂತಹ ಪದ್ಧತಿನಲ್ಲಿ ಅನೇಕ ವಿಧಗಳು ಉಂಟು ಏನಿದೆಯೋ ಅದರಲ್ಲಿ ನಿಮ್ಗೆ ಗೊತ್ತಿರತಕ್ಕಂತಹದ್ದು ಗೊತ್ತಿರೋದಂತಂದ್ರೆ ಈಗ ಅದಕ್ಕೆ ಸಂಬಂಧಪಟ್ಟವ್ರು ಮೊದಲಿಂದ ಮಾಡ್ಕೊಂಡು ಬಂದಿರ್ತಾರೆ ಯಾರೋ ಒಬ್ಬರನ್ನ ಕರೆಸ್ಬಿಟ್ಟು ಅದನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ನಾವು ಇಲ್ಲಿ ತನಕ ಮಾಡೇ ಇಲ್ಲ ಗುರುಗಳ ಆದರೂ ಕೂಡ ನಮ್ಮ ಕೆಲಸಗಳು ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಬೇಕು ಪ್ರವರ್ಧಮಾನಕ್ಕೆ ಬರಬೇಕು ಅನ್ನೋರಾದರೆ ಅಂಥ ಪದ್ಧತಿ ಏನಂತಂದ್ರೆ ನಾನು ಹೇಳಿದೆ ಅವ್ರಿಗೆ ಅದರ ಅದಾಗಿ ಕನ್ವರ್ಟ್ ಆಗಿ ಬದಲಾಗುವಂಥದ್ದು ನೀವು ಶಾಖಾಹಾರ ಒಬ್ಬರಿಗೆ ಅವತ್ತು ಊಟವನ್ನು ಹಾಕೋ ಮುಖಾಂತರ ಕೂಡ ತೃಪ್ತಿ ಪಡ್ತಕ್ಕಂತಹದ್ದು ಇಲ್ಲಿ ಒಂದು ಪ್ರಶ್ನೆ ತುಂಬ ದೊಡ್ಡ ಮಟ್ಟದಾಗಿ ಬರ್ತಕ್ಕಂತಹದ್ದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಅದು ನಾನು ಯಾರು ಕೇಳಿದಂತ ಮರೆತಿದ್ದೀನಿ ಜ್ಞಾಪಕ ಬಂದ್ರೆ ಹೇಳ್ತೀನಿ ಆ ಪ್ರಶ್ನೆ ಶ್ರಾದ್ದವನ್ನು ಹೇಗೆ ಮಾಡ್ತೀರಿ ಅಂತ ಧರ್ಮರಾಯನನ್ನು ಕೇಳ್ತಕ್ಕಂತಹದ್ದು ಆ ಧರ್ಮರಾಯನನ್ನು ಕೇಳ್ತಕ್ಕಂತಹದ್ದು ಶ್ರಾದ್ದ ಹೇಗೆ ಮಾಡ್ತೀಯ ಅಂತಂದಾಗ ಆ ಧರ್ಮರಾಯ ಹೇಳ್ತಾನೆ ಸ್ವಾಮಿ ನನಗೆ ಉತ್ತಮವಾಗಿರ್ತಕ್ಕಂತಹ ಬ್ರಾಹ್ಮಣ ಸಿಕ್ಕಿದ್ರೆ ನಾನು ಶ್ರಾದ್ದ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಲೆಕ್ಕ ಮಾಡಿ ಅಲ್ಲಿಗೆ ಉತ್ತಮ ಆಗಿರೋದು ಬ್ರಾಹ್ಮಣ ಅಂತಂದರೆ ನೀವು ಅವನಿಗೆ ಸಂಭಾವನೆ ಎಷ್ಟು ಕೊಟ್ಟರು ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿತ್ತೇನೋ ಅಂತ ಅಂದ್ಕೊಂಡ್ರೂ ಆಯಿತು ಅಥವಾ ಊಟ ನೀವೇನೋ ಕೊಟ್ಟಿದ್ದಿರಿ ಇನ್ನೊಂದು ಎರಡು ಪಲ್ಯ ಇದ್ದರೆ ಚೆನ್ನಾಗಿತ್ತೇನೋ ಅಂತ ಅಂದ್ಕೊಂಡ್ರೂ ಹಾಗಲ್ಲ ಹಾಗಾಗಿ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತಾ ಇರ್ತಕ್ಕಂತಹದ್ದು ನಂತರ ಅನುಷ್ಠಾನದಲ್ಲಿರ್ತಕ್ಕಂಥವನು ಇವೆಲ್ಲವೂ ಕೂಡ ಬಹಳ ಕಷ್ಟ ಈಗ ಆದರೂ ಕೂಡ ತೃಪ್ತವಾಗಿ ನೀವು ಕೊಟ್ಟಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ನಿಮಗೆ ಆಶೀರ್ವಾದ ಮಾಡ್ತಕ್ಕಂತಹ ಪುರೋಹಿತರು ಸಿಕ್ಕಿದ್ರೆ ಅಲ್ಲಿ ಆತ್ಮ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಂತಂದರೆ ಇವರು ಊಟ ಮಾಡಿ ಇವ್ರ ಮುಖಾಂತರ ಅವ್ರಿಗೆ ತಲುಪಿದೆ ಅಂತ ಯಾವಾಗ ನಮಗೊಂದು ತೇಗ್ ಬರುತ್ತೆ ನೋಡಿರ್ತಲ್ಲ ಹ್ ಅಂತ ಅದು ಬಂತು ಮುಗೀತು ಅಂದರೆ ಅವ್ರಿಗೆ ತಲುಪಿದೆ ಅಂತಲೇ ಅರ್ಥ ಹಾಗಾಗಿ ಆ ದೇವತೆಗಳನ್ನು ನಾವು ತೃಪ್ತಿಪಡಿಸ್ಬೇಕಾದ್ರೆ ಮಾರ್ಗಗಳು ಹೀಗೆ ಯಾವ ರೀತಿ ನಮ್ಮ ಮೊಬೈಲಿಂದ ಇನ್ನೊಂದು ಮೊಬೈಲ್ ಕರೆನ್ಸಿ ಹೋಗುತ್ತೆ ಹೆಂಗೋಗುತ್ತೆ ಹೋಯ್ತು ತೋರಿಸಿ ನೋಡೋಣ ತೋರ್ಸಿಕ್ ಸಾಧ್ಯ ಇದೆಯಾ ಸರಿ ಇಂಟರ್ನೆಟ್ ಕಾಣ್ತಾ ಇದೆ ತೋರಿಸಿ ನೋಡೋಣ ಗಾಳಿ ಎಲ್ಲ ಕಡೆ ಇದೆ ತೋರಿಸಿ ನೋಡೋಣ ಹಸಿವಾಗ್ತಿದೆ ತೋರಿಸಿ ನೋಡೋಣ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಎರಡು ಇರ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ ಹಾಗಾಗಿ ಈ ಸೂಕ್ಷ್ಮಕ್ಕೆ ಏನು ಗೊತ್ತಾಗ್ತಕ್ಕಂಥದ್ದು ಅಂತಂದ್ರೆ ಇದೇನೆ ತೃಪ್ತ ಭಾವನೆ ಆ ತೃಪ್ತ ಭಾವನೆಯಿಂದ ನೀವು ಮಾಡ್ತಕ್ಕಂಥದ್ದು ಕರ್ಮ ಇದೆಯಲ್ಲ ಆ ಕರ್ಮ ಕ್ರಿಯೆಗಳು ಅಂತ ಏನಿದೆಯೋ ಸಾಧ್ಯ ಆದರೆ ಅವರು ಯಾವಾಗ ಯಾವ ದಿನದಲ್ಲಿ ಹೋಗಿರ್ತಾರೋ ಅದೇ ತಿಥಿಯೆಲ್ಲ ಮಾಡಬೇಕು ತುಂಬಾ ಕರೆಕ್ಟ್ ಅದಾಗಲಿಲ್ಲ ಅದಾಗ್ಲಿಲ್ಲ ಅಂತಂದ್ರೆ ಮರೆತಿದ್ದೀವಿ ಅಂತಂದ್ರೆ ನಂತರ ಮನ್ ನಾವು ಮೊನ್ನೆ ಅಷ್ಟೇ ಮಾಡಿದ್ವಿ ಎರಡು ತಿಂಗಳ ಹಿಂದೆ ನಾವು ಮಾಡಿದ್ವಿ ಇವಾಗಲೂ ಮಾಡಬೇಕಂತ ಕೇಳೋ ಪ್ರಶ್ನೆ ಕೂಡ ಇರುತ್ತೆ ಖಂಡಿತ ಪಿತೃಪಕ್ಷದಲ್ಲೂ ಮಷ್ಟೊಂದು ಚುಟ್ಟು ಎಲ್ಲರೂ ಮಾಡಿಯೇ ತಿರಬೇಕು ನೀವು ಒಂದು ವಾರದಿಂದ ಮಾಡಿದ್ರೂ ಕೂಡ ಪಿತೃಪಕ್ಷದ ಅಮಾವಾಸ್ಯೆಯಲ್ಲಿ ಪಿತೃದೇವತೆಗಳನ್ನು ನೀವು ತೃಪ್ತಿಪಡಿಸಿ ಬೇರೆ ದಿನ ನಿಮ್ಗೆ ಗೊತ್ತು ಗೊತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ತಿಥಿ ಆ ನಕ್ಷತ್ರ ಆ ವಾರದಲ್ಲಿ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂತಂದರೆ ಅಮಾವಾಸ್ಯ ದಿವಸ ಮಾಡ್ತೀರಲ್ಲ ಅದು ಪಿತೃದೇವತೆಗಳಿಗೆ ಅವಿಚ್ಛಿನ್ನಪ್ರದವಾಗಿರತಕ್ಕಂತಹದ್ದು ಆ ದಿನ ನೀವು ಮತ್ತೊಂದು ಹೇಳಿದ್ರಿ ಇವಾಗ ಅಮಾವಾಸ್ಯೆ ದಿನನೇ ಮಾಡ್ಬೇಕು ಅಂತ ಹೇಳಿ ಈ ಆತ್ಮಗಳಿಗೂ ಅಮಾವಾಸ್ಯೆಗೂ ಏನ್ ಸಂಬಂಧ ಒಳ್ಳೆ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಈ ಕಾಲಗರ್ಭನ ಸುಳಿಲೆ ಅಂತ ಹಾಗೆ ಒಂದೊಂದು ತಿಥಿಗೆ ಒಂದೊಂದು ಮಹತ್ವ ಇದೆ ಒಂದೊಂದು ತಿಥಿಗೆ ಒಂದೊಂದು ಮಹತ್ವ ಉಂಟು ಅದಕ್ಕೆ ನಾನು ಅತಿಥಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ತಿತಿ ಅಂತಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಸಂಖ್ಯೆಗಳೇನಿದೆಯೋ ಹಾಗೇನೆ ಒಂದು ಎರಡು ಮೂರು ನಾಲ್ಕು ಏಕ ದೋ ತಿನ್ ಚಾರ್ ಪಾಂಚ್ ಹೀಗೆ ಹೇಳ್ತಾಳೆ ಸಂಸ್ಕೃತದಲ್ಲಿ ಕೂಡ ಕೇಳ್ತಾನೆ ಒಂದಕ್ಕೆ ಪ್ರಥಮ ಅಂತಾರೆ ಎರಡಕ್ಕೆ ದ್ವಿತೀಯ ಅಂತಾರೆ ಮೂರಕ್ಕೆ ತೃತೀಯ ಅಂತಾರೆ ಅದಕ್ಕೆ ಪಾಡ್ಯಮೆ ಅಂತಾರಲ್ಲ ಅದು ಒಂದು ಪಾಡ್ಯಮೆ ನೀವು ಕೇಳಿರ್ತೀರಿ ಬಲಿಪಾಡ್ಯಮಿ ದ್ವಿತೀಯ ಯಮದ್ವಿತೀಯ ಕೇಳಿರ್ತೀರಿ ತೃತೀಯ ಅಕ್ಷಯ ತೃತೀಯ ಇದಂತೂ ಕೇಳಿರ್ತೀರಿ చౌతి వినాయక చౌతి మన్నే అష్ట వచ్చు అదనూ తేల్కొరి పంచమి అదే మొదలు నగర పంచమి అది తేల్కొరి షష్ఠి స్కంద షష్ఠి మన్నే అష్ట బంతు ఇన్న సప్తమే రథసప్తమి అష్టమి గోకులాష్టమి నవమి శ్రీరమనవమి దశమి ముందే బె విజయదశమి ఏకాదశి వైకుంఠ ఏకాదశి ద్వాదశి ముక్కోటి ద్వాదశి త్రయోదశి ధనత్రయోదశి చతుర్దశి నరక చతుర్దశి ಅಮಾವಾಸ್ಯ ಒಂದೊಂದು ತಿಥಿಗೆ ಒಂದೊಂದು ಮಹತ್ವ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಕಲೆಗಳಿದೆ ಬಹಳ ದೊಡ್ಡದಾಗ ಸಬ್ಜೆಕ್ಟ್ ಇದು ಅದು ಉದ್ದ ಆಗುತ್ತೆ ನಿಮ್ಮ ಕಡೆ ಅಮಾವಾಸ್ಯೆ ಅಮಾವಾಸ್ಯ ಪಿತೃದೇವತೆಗಳಿಗೆ ಯಾಕೆ ಇಷ್ಟ ಅಂತಕ್ಕಂತಹದ್ದು ಪಿತೃದೇವತೆಗಳು ಯಾವಾಗಲೂ ಅಷ್ಟೇನೆ ನಾವು ಇದ್ದೀವಿ ಅಂತಂದ್ರೆ ನಮ್ಮ ನೆರಳಿರುತ್ತೆ ನಾವು ಮಾತಾಡ್ತೀವಿ ನಮ್ಮ ನೆರಳು ಮಾತಾಡಲ್ಲ ಹಾಗೆಯೇ ಅಮಾವಾಸ್ಯೆ ಕತ್ತಲು ಅಂತ ಹೇಳಿದ್ವಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಅಮಾವಾಸ್ಯನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತಿಥಿಯನ್ನು ಕೊಟ್ಟಾಗಿದೆ ಅಂತಹ ಅಮಾವಾಸ್ಯ ತಿಥಿಯಲ್ಲಿ ಎರಡರಷ್ಟು ಮತ್ತಷ್ಟು ಇನ್ನಷ್ಟು ಶಕ್ತಿ ಜಾಸ್ತಿ ಇರುತ್ತೆ ಆ ಶಕ್ತಿ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು ಅಂತಂದರೆ ಒಂದು ಮೊಬೈಲ್ ನಾವು ಯಾವ ರೀತಿ ಒಂದು ಮೆಮೊರಿ ಕಾರ್ಡ್ ಹಾಕಿರ್ತೀವೋ ಅದು ಎಷ್ಟು ಜಿಗಾಬೈಟ್ ಜಿಬೆ ಎಷ್ಟಿದೆ ಹಾಗೆಯೇ ಅಮಾವಾಸ್ಯೆಯಲ್ಲಿ ಆ ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಶಕ್ತಿ ಜಾಸ್ತಿ ಇರುತ್ತೆ ಅವರು ಬರಲಿಕ್ಕೆ ಸ್ಪೀಡ್ ಜಾಸ್ತಿ ಇರುತ್ತೆ ಸಂಬಂಧಪಟ್ಟ ಹಾಗೆ ಈಗ ನಾವು ಇಲ್ಲಿಂದ ತಿರುಪತಿ ತಲುಪಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಫೋರ್ ಡೇಸ್ ಬೈಕಲ್ಲಿ ಹೋಗ್ಬೇಕಾದ್ರೆ ಬಹುಶಃ ಒನ್ ಡೇ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ತ್ರೀ ಅವರ್ಸ್ ಅದೇ ನಾವೇನಾದರೂ ಫ್ಲೈಟಲ್ಲಿ ಹೋಗೋದಾದ್ರೆ ನಿಮಗೆ ಗೊತ್ತಿದೆ ಹಾಗೇನೆ ಫ್ಲೈಟ್ ಅಮಾವಾಸ್ಯೆ ಪಿತೃದೇವತೆಗಳಿಗೆ ಈಗ ಬಹುಶಃ ಅರ್ಥ ಆಗಿರುತ್ತೆ ಅನ್ಕೋತೀನಿ ಹಾಗೆ ಅಮಾವಾಸ್ಯೆ ಪಿತೃದೇವತೆಗಳಿಗೆ ಅಷ್ಟು ಹತ್ತಿರವಾಗಿರ್ತಕ್ಕಂಥದ್ದು ಅಂಥ ಅಮಾವಾಸ್ಯೆಯನ್ನು ನೀವು ಪ್ರತಿ ಅಮಾವಾಸ್ಯೆನೂ ಕೂಡ ಹೀಗೆ ಮಾಡ್ಬೋದು ತಂದೆ ತಾಗ್ಲಿ ಇಲ್ದಿರ್ತಕ್ಕಂಥವರು ಒಮ್ಮೆ ಪರೀಕ್ಷೆ ಮಾಡಿ ನೋಡಿ ಪ್ರತಿ ತಿಂಗಳು ಬರ್ತಕ್ಕಂತಹ ಅಮಾವಾಸ್ಯೆಯಲ್ಲಿ ನೀವೇನಾದರೂ ಕೂಡ ಪಿತೃದೇವತೆಗಳನ್ನು ತೃಪ್ತಿ ಪಡಿಸಿದಾದ ಪಕ್ಷದಲ್ಲಿ ಈ ಒಂದು ಅಮಾವಾಸ್ಯೆಯಿಂದ ನೆಕ್ಸ್ಟ್ ಬರ್ತಕ್ಕಂಥ ಅಮಾವಾಸ್ಯೆ ಒಳಗಡೆ ಎಷ್ಟು ನಿಮ್ಮದು ನಿಂತು ಹೋಗಿರ್ತಕ್ಕಂಥ ಕೆಲಸಗಳಾಗಿದೆ ಚೆಕ್ ಮಾಡ್ಕೊಳ್ಳಿ ನೀವು ದೇವರನ್ನ ಪೂಜೆ ಮಾಡ್ತೀರಿ ಯಜ್ಞ ಮಾಡ್ತೀರಿ ಯಾಗ ಮಾಡ್ತೀರಿ ವ್ರತ ಮಾಡ್ತೀರಿ ಮತ್ತೊಂದು ಎಲ್ಲವೂ ಕೂಡ ಮಾಡ್ತಿದ್ದೀರಿ ಆದರೂ ಎಲ್ಲೋ ಒಂದಕ್ಕೆ ಲಾಕ್ ಓಪನ್ ಆಗಲಿಲ್ಲ ನಿಮಗೆ ನಿಮ್ಮ ಅದೃಷ್ಟದ ಲಾಕ್ ಓಪನ್ ಆಗಲಿಲ್ಲ ನಿಮಗೆ ಅದೇ ಹೇಳ್ತಕ್ಕಂಥದ್ದು ಒಂದು ಮನೆ ದೊಡ್ಡದಾಗಿರ್ತಕ್ಕಂಥ ಒಂದು ಮನೆ ಇರುತ್ತೆ ಆ ಮನೆಗೆ ಬಾಗಿಲು ತೀರಾ ಚಿಕ್ಕದು ಅದಕ್ಕೆ ಹಾಕಿರ್ತಕ್ಕಂಥ ಬೀಗ ಮತ್ತೂ ಚಿಕ್ಕದು ಅದರದ ಕೀ ಇನ್ನೂ ಚಿಕ್ಕದು ಆದರೆ ಆ ಮನೆಗೆ ಬೀಗ ಹಾಕ್ಕೊಂಡು ಹೊರಟು ಹೋಗಿದ್ರೆ ಮತ್ತೆ ಬರೋ ತನಕ ವೆಯ್ಟ್ ಮಾಡಲೇಬೇಕು ಆ ಅಕ್ಕ ಪಕ್ಕದ ಒಂದು ಇಪ್ಪತ್ತು ಮನೆ ಇರುತ್ತೆ ಇಪ್ಪತ್ತು ಮನೆ ಹೆಸರು ಅದಕ್ಕೂ ಕೂಡ ಕೀ ಅಂತಲೇ ಹೆಸರು ಆ ಮನೆ ಕೀಯಿಂದ ಓಪನ್ ಮಾಡಿ ನೀವು ಬರುತ್ತೀಯಾ ಸಾಧ್ಯವೇ ಇಲ್ಲ ಹಾಗೆಯೇ ಯಾವ ಮನೆಗೆ ಸಂಬಂಧಪಟ್ಟ ಕೀ ಇತ್ತೋ ಅದೇ ಕೀಂದ ಓಪನ್ ಮಾಡಿದ್ರು ಓಪನ್ ಆಗ್ತಕ್ಕಂಥದ್ದು ಹಾಗೆ ನಿಮ್ ಎಷ್ಟೋ ಕೆಲಸಗಳು ನೀವು ಮಾಡಿ ಮಾಡಿ ಆಗಲಿಲ್ಲ ಅಂತಂದ್ರೆ ಈ ಪಿತೃಪಕ್ಷ ಅಮಾವಾಸ್ಯನ ಬಳಸ್ಕೊಂಡು ನೋಡಿ ನಿಮ್ಮ ಓಪನ್ ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನ ನವಚೈತನ್ಯವನ್ನಾಗಿ ಮಾಡ್ಕೊಳ್ಳಿ ಗುರುಗಳು ಇನ್ನೊಂದು ಅಂದ್ರೆ ಮಂಗಳೂರು ಸೈಡ್ ಕರಾವಳಿ ಸೈಡ್ ಅಲ್ಲೆಲ್ಲ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಮಾವಾಸ್ಯೆ ದಿನ ಬಡಿಸೋದು ಅಂತ ಇರುತ್ತೆ ಅಂದ್ರೆ ಅನ್ನ ಮಾಡಿ ಅದನ್ನ ಯಾರು ಯೂಸ್ ಮಾಡದೆ ಮಕ್ಕಳಿಗೆ ಬಡಿಸ್ತಾರೆ ಇದ್ರ ವಿಶೇಷತೆ ಏನು ಗುರುಗಳೇ ಅಮಾವಾಸ್ಯೆ ದಿನನೇ ಬಡಿಸ್ತಾರೆ ಹೌದು ದೇವತೆಗಳನ್ನು ನಾನು ಹಾಗಲೇಳ್ದೆ ವಸು ರುದ್ರ ಆದಿತ್ಯ ಅಂತ ಇವರ ಮುಖಾಂತರ ತೃಪ್ತಿ ಪಡಿಸ್ತಕ್ಕಂಥದ್ದು ಏನಿದೆಯೋ ಇನ್ನು ನಮಗೂ ಗೊತ್ತಿರೋ ಹಾಗೇ ಮಕ್ಕಳು ದೇವರ ಸಮಾನ ಅಂತ ಕರಿತೀವಿ ಸಾಧ್ಯವಾದಷ್ಟು ಈ ಮಾತು ಚಾಲ್ತಿಯಲ್ಲಿದೆ ಕೂಡ ಮಾತಾಡ್ತೀವಿ ಕೂಡ ಅದು ನಿಜವೂ ಕೂಡ ಅಂತಹ ಮಕ್ಕಳಿಗೆ ನಾವು ಬಡಿಸಿದಾಗ ಇಲ್ಲಿ ಏನಂತಂದರೆ ಮೂರು ಋಣಗಳು ನಮ್ಮ ಮೇಲೆ ಇದು ಬಿಡುತ್ತೆ ಯಾವ ಜೀವಂಚ ಕಾಲವೂ ಕಾಲವೋ ಮೂರು ಋಣಗಳು ನಮ್ಮೇಲಿರ್ತಕ್ಕಂತಹದ್ದು ದೇವಋಣ ಋಷಿಋಣ ಪಿತೃಋಣ ಈ ಮೂರೂ ಋಣಗಳು ನಾವು ಏನೇನೋ ಮಾಡಿದ್ವಿ ಹೋಗ್ಲಿಲ್ಲ ಬಹುಶಃ ಅವರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸಂಪ್ರದಾಯಗಳ ವಾಡಿಕೆ ಪ್ರಕಾರ ಮಾಡಿಕೊಂಡು ಬಂದಿರೋದಾದ್ರೆ ಅಂತಹ ಮಕ್ಕಳಿಗೆ ಮೊದಲಿಗೆ ಮಕ್ಕಳ ಕೆಲವು ಕಡೆ ಬಡಿಸತಕ್ಕಂಥ ಸಂಪ್ರದಾಯ ಉಂಟು ಆ ಮಕ್ಕಳನ್ನ ತೃಪ್ತಿಪಡಿಸಿದಾಗ ಓಹೋ ಇದರ ಮುಖಾಂತರ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳು ನಾವು ಮಾಡಿದಾಗ ಆಯಿತು ಅಂತಕ್ಕಂಥ ಭಾವನೆ ಅದು ಬಟ್ ಅದು ಎಲ್ಲಾ ಕಡೆ ಚಾಲ್ತಿಯಲ್ಲಿ ಇಲ್ಲ ಮಾಡಕ್ಕೂ ಸಾಧ್ಯವಿಲ್ಲ ಬೇರೆ ಅಥವಾ ಇನ್ಯಾವುದೋ ಒಂದು ಪೂಜೆಗೆ ಸಂಬಂಧಪಟ್ಟಾಗೆ ಮಾಡಿರಬಹುದು ಈ ಪಿತೃಗೆ ಸಂಬಂಧಪಟ್ಟಾಗೆ ಪಟ್ಟಾಗೆ ಮಾಡ್ಲಿಕ್ಕೆ ಮಕ್ಕಳಿಗೆ ಅದು ಸಾಧ್ಯವೇ ಇಲ್ಲ ಮಕ್ಕಳಿಗೆ ಸಂಬಂಧಪಟ್ಟಾಗೆ ಬರೋದಿಲ್ಲ ಅದು ಅದು ಏನಾದರೂ ಕೂಡ ಹಾಗಾಗಿದ್ದರೆ ಒಂದು ವೃತ್ತಕ್ಕೆ ಸಂಬಂಧಪಟ್ಟಾಗೋ ಮತ್ತೊಂದು ಅಮಾವಾಸ್ಯೆಯನ್ನು ಅವರು ಆಕಾಂಕ್ಷೆ ಈಡೀಡಿಸ್ಕೊಳ್ಳಲಿಕ್ಕೋ ಮತ್ತೊಂದು ವೃತ್ತಗಳಿಗೆ ಬರುತ್ತೆ ನೋಡೋಣ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿನ ಬಹಳಷ್ಟು ಹೆಚ್ಚಿಗೆ ಪೂಜೆ ಮಾಡ್ತಕ್ಕಂಥದ್ದು ಬರುತ್ತೆ ದೀಪಾವಳಿ ಅಮಾಸ ಅದಕ್ಕೆ ನಾನು ಹೇಳ್ತೀನಿ ದೀಪಾವಳಿನ ನಾವು ಮಹಾಲಕ್ಷ್ಮಿನ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಪೂರಕವಾಗಿ ಇರುತ್ತೆ ವಿನಃ ಈ ಪಿತೃದೇವತೆಗಳಿಗೆ ಸಂಬಂಧಪಟ್ಟಾಗೆ ಮಕ್ಕಳಲ್ಲಿ ಶಾಸ್ತ್ರ ಎಲ್ಲೂ ಇಲ್ಲ ನಮಗೆ ಶಾಸ್ತ್ರ ಹೇಗೆ ಅಂತಂದರೆ ಕಾನೂನು ಹೇಗೆ ಆ ಕಾನ್ಸ್ಟಿಟ್ಯೂಷನ್ ಹೇಗಿರುತ್ತೋ ಹಾಗೆಯೇ ಶಾಸ್ತ್ರವೂ ಕೂಡ ಅಂತಹ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು ಏನಿರುತ್ತೋ ಪಿತೃದೇವತೆಗಳನ್ನ ತೃಪ್ತಿಪಡಿಸದಕ್ಕೆ ಇರ್ತಕ್ಕಂತಹದ್ದು ಮಾರ್ಗ ಅಂತಂದ್ರೆ ತರ್ಪಣ ಬಿಡ್ತಕ್ಕಂತಹದ್ದು ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ಬರುತ್ತೆ ಆ ಪದ್ಧತಿ ಇಲ್ಲಿ ಇರ್ತಕ್ಕಂಥದ್ದು ಆ ನಂತರ ಮಾಡುವಂಥದ್ದು ಭೋಜನಾದಿಗಳು ಮಕ್ಕಳು ಬಂದಿರೋ ಎಲ್ಲರೂ ಕೂಡ ಮಾಡ್ತಾರೆ ಅದು ಎರಡನೇದು ಇಲ್ಲಿ ಬರೋದು ದೇವತೆಗಳಿಗೆ ಸಂಬಂಧಪಡ್ತಕ್ಕಂಥದ್ದು ಅದಕ್ಕೆ ಮಾನುಷ್ಯ ಕರ್ಮ ಅಂತ ಕರೀತಾರೆ ಈ ಮಾನುಷ್ಯ ಕರ್ಮಗಳು ಬೇರೆ ನೀವು ದೇವತಾ ಕಾರ್ಯಗಳು ಬೇರೆ ಇನ್ನು ಅದೊಂದು ಸಬ್ಜೆಕ್ಟ್ ನೀವು ಒಂದು ದೇವಾಲಯಗಳ ಪ್ರತಿಷ್ಠಾಪನೆ ಒಂದು ವ್ರತ ಮಾಡುವಂಥದ್ದು ಅಥವಾ ಸತ್ಯನಾರಾಯಣ ಪೂಜೆ ಆಗಿರಬಹುದು ಅಥವಾ ಒಂದು ಬ್ರಹ್ಮೋತ್ಸವ ಆಗಿರಬಹುದು ಒಂದು ಕಲ್ಯಾಣೋತ್ಸವ ಆಗಿರಬಹುದು ರಥೋತ್ಸವ ಆಗಿರಬಹುದು ತೆಪ್ಪೋತ್ಸವ ಆಗಿರಬಹುದು ಈ ಉತ್ಸವಾದಿಗಳಂತ ಬರುತ್ತಲ್ಲ ಆ ಸಬ್ಜೆಕ್ಟ್ಗೆ ಸಂಬಂಧಪಡ್ತಕ್ಕಂಥದ್ದು ಇನ್ನು ಮನೆಯ ಅಭಿವೃದ್ಧಿ ಮನೆ ಕಟ್ಟಿದ್ದೀವಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆ ಬಿಸ್ನೆಸ್ ದೊಡ್ಡ ಮಟ್ಟದ ಮಟ್ಟದಲ್ಲಿ ಹಾಕಬೇಕು ತುಂಬ ಶತ್ರುಗಳ ಕಾಟ ನನಗಿದೆ ಆ ಶತ್ರುಗಳ ಕಾಟನ ತಪ್ಪಿಸ್ಕೋಬೇಕು ಆ ಶತ್ರುಗಳು ದೂರ ಇರಬೇಕು ಅನ್ನೋದಾದರೆ ಪ್ರತ್ಯಂಗಿರೋರು ಮಾಡ್ತಾರೆ ಮಹಾಸುದರ್ಶನ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಗೋ ಹಾಗೆ ಈ ಮಹಾಸುದರ್ಶನ ಅಂಡ್ ಈ ಪ್ರತ್ಯಂಗಿರ ಆ ಸಬ್ಜೆಕ್ಟೇ ಬೇರೆ ನೀವು ಕೇಳ್ತಾ ಇರ್ತಕ್ಕಂಥ ಈ ಒಂದು ತರ್ಪಣಕ್ಕೆ ಸಂಬಂಧಪಡ್ತಕ್ಕಂಥದ್ದು ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಕ್ಕಂಥದ್ದು ಶ್ರಾದ್ದದಲ್ಲಿ ಬರ್ತಕ್ಕದ್ದು ಆಮ ಶ್ರಾದ್ದ ಅಂತ ಏನ್ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೋದು ಈ ಪದ್ಧತಿ ಮಾತ್ರ ಇರುತ್ತೆ ಹಾಗಾಗಿ ಅಮಾವಾಸ್ಯೆಯನ್ನ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಶಕ್ತಿ ಇರುತ್ತೆ ಬೇರೆ ಅಮಾವಾಸ್ಯಾಲ ಇರತಕ್ಕಂಥ ಶಕ್ತಿ ಬೇರೆ ಆದರೆ ಈ ಪಿತೃಪಕ್ಷದ ಮಹಾಲಯ ತರ್ಪಣ ವಿಧಿವಿಧಾನ ಅಂತ ಹೇಳ್ತಾರೆ ಮಹಾಲಯ ಅಮಾವಾಸ ಅಂತ ಹೇಳ್ತಾರಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೆ ಈ ಇಪ್ಪತ್ತೈದನೇ ತಾರೀಕು ಏನಿದೆಯೋ ಆ ಇಪ್ಪತ್ತೈದಕ್ಕೆ ಮಹಾಲಯ ಅಮಾವಾಸ ತರ್ಪಣೆ ಮಾಡತಕ್ಕಂಥವ್ರು ಮಾಡಿಕೊಳ್ಳಿ ವಿಶೇಷವಾಗಿರ್ತಾರೆ ಪ್ರಗತಿಯನ್ನ ತಾವು ಕಾಣ್ತೀರಿ ಗುರುಗಳು ಈಗ ಕೆಲವರು ತಿಥಿ ಊಟಕ್ಕೆ ಅಂದ್ರೆ ಕರೆದ್ರೆ ಇಲ್ಲ ನಾವು ಬರೋದಿಲ್ಲ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾದ್ರೆ ತಿಥಿ ಊಟ ತಿಂದರೆ ಏನಾಗುತ್ತೆ ಏನಿದ್ರ ವಿಶೇಷ ನಿಮ್ಮ ಪ್ರಶ್ನೆ ಚೆನ್ನಾಗಿದೆ ಬಟ್ ತಿಥಿ ಊಟ ಒಂದು ತಿಳ್ಕೊಬೇಕು ಯಾವಾಗಲೂ ಅಷ್ಟೇ ಆ ಹನ್ನೊಂದು ದಿನಗಳೆಲ್ಲ ನಡೆಯುವಂಥ ತಿಥಿ ಬೇರೆ ಆದರೆ ಇಲ್ಲಿ ಮಾಡ್ತಾ ಇರ್ತಾರೆ ಮಹಾಲಯ ಪಕ್ಷ ಬೇರೆ ಹಾಗಾಗಿ ಬುಂಜಂತಾಮ್ ಯಾರು ಆ ತಿಥಿ ಊಟವನ್ನು ಮಾಡ್ತಾರೋ ಬಹಳ ಅವರು ಕೂಡ ಹೊಳಿತಾಗ್ತಕ್ಕಂಥದ್ದೇ ಬಟ್ ಯಾಕೋ ಮೊದಲಿಂದ ಅದು ರೂಢಿ ಆಗಿರಲ್ಲ ಮುಜುಗರ ಆಗುತ್ತೆ ಮುಜುಗರ ಅನ್ನೋದಕ್ಕಿಂತಲೂ ಲಾಭಾಸ ಆಗತ್ತೆ ಅಭಾಸವಾಗುತ್ತೆ ಕೆಲವರಿಗೆ ಅದು ಇಷ್ಟ ಆಗಲ್ಲ ಓ ತಿಥಿ ಊಟನ ಅಂತ ಹೇಳಿ ಹಾಕೋ ಸ್ವಲ್ಪ ಹಿಂದೆ ಬರ್ತಾರೆ ಅಲ್ಲೇ ಒಂದು ಕಡೆ ಇಷ್ಟ ಆಗೋದಿಲ್ಲ ಅವರಿಗೆ ಅಂಥವ್ರು ಸಾಧ್ಯ ಆದರೆ ಆ ಪದಾರ್ಥಗಳನ್ನು ಆ ಅಕ್ಕಿ ಇದೆಯಲ್ಲ ಬೇಳೆಕಾಳುಗಳು ತರಕಾರಿಗಳು ತೆಗೆದುಕೊಂಡೋಗಿ ಯಾವುದೋ ಒಂದು ದೇವಸ್ಥಾನ ಕೂಡ ಕೊಟ್ಬಿಡ್ಬೋದು ಅಥವಾ ಬಡವರ್ಗ ಕೂಡ ಕೊಡ್ತಕ್ಕಂಥ ಇನ್ನೂ ಶ್ರಷ್ಟವೇ ಒಪ್ಪತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಿರ್ತಾರಲ್ಲ ಬಹುಶಃ ಇವತ್ತು ಬೆಳಿಗ್ಗೆ ಆದರೆ ಮಧ್ಯಾಹ್ನವೋ ರಾತ್ರಿಗೂ ತುಂಬ ಯೋಚನೆ ಮಾಡ್ತಿರ್ತಾರೆ ಅಂಥವರೆಗೆ ನೀವೊಂದು ಎರಡು ಕಿಲೋ ರೈಸ್ ಕೊಡ್ತೀರ ಅಂದ್ಕೊಳ್ಳಿ ಅಬ್ಬಾ ನಾನು ಯಾವುದೋ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ಇವತ್ತು ನನಗೆ ಇವತ್ತು ನಾಳೆಗೆ ಊಟಕ್ಕಾಗುತ್ತೆ ಅಂತ ತುಂಬ ಸ್ವ ಸಂತೃಪ್ತರಾಗಿಬಿಡ್ತಾರೆ ಇವರ ಮುಖಾಂತರ ನಿಮ್ಮ ತಂದೆ ತಾಯಿ ಸಂತೃಪ್ತರಾಗ್ತಾರೆ ಹಾಗಾದರೂ ಕೂಡ ನೀವು ಮಾಡಬಹುದು ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಯಲ್ಲಿ ಮನುಷ್ಯನೊಬ್ಬನೇ ಊರ್ಧಮುಖವಾಗಿರ್ತಕ್ಕಂಥದ್ದು ಉದ್ದುದ್ದ ಇರತಕ್ಕಂತಹ ಪ್ರಾಣಿ ಅಂದರೆ ಯೋಚನೆ ಮಾಡ್ತಕ್ಕಂಥ ಪ್ರಾಣಿ ಇನ್ನು ಎಂಬತ್ತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಲ್ಲವೂ ಕೂಡ ಅಡ್ಡಡ್ಡ ಇರತಕ್ಕಂತಹದ್ದೇ ನಾಯಿ ಕುರಿ ಕೋಳಿ ಒಂಟೆ ಆನೆ ಎಲ್ಲ ಎಕ್ಸಾತ್ ಆಕ್ಷತ್ರ ತಗೊಳ್ಳಿ ನಾನು ಹೇಳ್ತಾರೆ ಎಂಬತ್ತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತುಂಬಾ ಯೋಚನೆ ಮಾಡತಕ್ಕಂತಹ ಪ್ರಾಣಿ ಅಂದ್ರೆ ಮನುಷ್ಯ ಮಾತ್ರ ಅದಕ್ಕೆ ದೇವ ದಾನವ ಮಾನವ ಅಂತ ಕರೀತಾರೆ ಹಾಗಾಗಿ ಮಾನವ ಇದನ್ನಲ್ಲ ಈ ಭೂಲೋಕದಲ್ಲಿ ಬಹಳ ಅತ್ಯಂತ ಬುದ್ಧಿ ಇರ್ತಕ್ಕಂಥ ಪ್ರಾಣಿ ಸಮಯೋಚಿತವಾಗಿ ಅರೆ ನಾನು ಕೊಡ್ತಕ್ಕಂಥದ್ದು ಯಾರಿಗೂ ಉಪಯೋಗವಾಗತ್ತಾ ಉಪಯೋಗ ಆಗ್ಬೇಕದು ನೀನು ದಾನ ಕೊಡ್ತಕ್ಕಂಥದ್ದು ಕೂಡ ಹಾಗೆ ತುಂಬಾ ಹಸಿ ಕೊಟ್ಟಿದ್ದೆ ಆದರೆ ತುಂಬಾ ಶೀಘ್ರಗತಿಯ ಪ್ರತಿಫಲವನ್ನ ನೀವು ಪಡ್ಕೊಳ್ತೀರಿ ಅಥವಾ ದೇವಸ್ಥಾನದಲ್ಲಿ ಯಾರಾದರೂ ಕೂಡ ತುಂಬ ಅನುಷ್ಠಾನ ಬದ್ಧರಾಗಿರ್ತಕ್ಕಂಥ ಬ್ರಾಹ್ಮಣರು ಕೂಡ ನೀವು ಈ ಒಂದು ಶಾಖಾಹಾರವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ದಾನ ಮಾಡಿದ್ರು ಕೂಡ ಅಷ್ಟೇ ಫಲವನ್ನು ಪಡ್ಕೊಳ್ತೀರಿ